ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ನಮ್ಮ ಕನ್ನಡಿಗರಿಗೆ ಮತ್ತು ಕರ್ನಾಟಕದವರಿಗೆ ಒಂದು ಸಂತಸದ ಸುದ್ದಿ ಇದೆ. ಏನಿದು ಅಂತ ಅಂದರೆ, ವಿಶ್ವದ ಅತಿ ದೊಡ್ಡ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಎಲ್ರಿಗೂ ಗೊತ್ತಿರುತ್ತೆ, ಆಪಲ್. ಆಪಲ್ ಐಫೋನ್ ಅಂತ ಅಂದರೆ ಆ ಒಂದು ಫೋನಿಗೆ ಎಷ್ಟೇ ದುಡ್ಡಾದರೂ ದುಡ್ಡು ಕೊಟ್ಟು ತೊಗೊಂಡ್ಬಿಡ್ತಾರೆ. ಒಂದು ವಾಚ್ ಮೇಲೆ, ಅದೊಂದು ಫುಟ್ಬಾಲ್ ತೊಗೊಂಡಿರೋ ವಾಚ್ ಮೇಲೆ ಕೂಡ ನೀವು ಒಂದು ಆಪಲ್ ಸಿಂಬಲ್ ಹಾಕ್ಬಿಟ್ಕೊಟ್ರೆ ಸಾವಿರ ಗಟ್ಟಲೆ ದುಡ್ಡು ಕೊಡ್ತಾ ಅಂತಾರೆ. ಆ ರೀತಿ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಆಪಲ್ಗೆ. ಕರ್ನಾಟಕದವ್ರಿಗೆ ಏನು ಸಂತಸ ಸುದ್ದಿ ಅಂದರೆ, ಅದ್ರ ಬಗ್ಗೆ ಈ ಒಂದು ಆಪಲ್ ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂಥ ಆಪಲ್ ಕಂಪನಿ ನಮ್ಮ ಬೆಂಗಳೂರಿನಲ್ಲಿ ತಯಾರಿಕಾ ಘಟಕನ ಬೆಂಗಳೂರಿನಲ್ಲಿ ತರ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ನಮ್ಮ ಬೆಂಗಳೂರಿನಲ್ಲಿ ಒಂದು ಓಪನ್ ಮಾಡ್ತಾ ಇದೆ. ಹೌದು, ಭಾರತದ ಯಾವ ಜಾಗದಲ್ಲೂ ಅಲ್ಲ, ಭಾರತದಲ್ಲಿ ನಮ್ಮ ಬೆಂಗಳೂರು, ಕರ್ನಾಟಕದ ಬೆಂಗಳೂರಿನಲ್ಲಿ ಈ ಒಂದು ತಯಾರಿಕಾ ಘಟಕನ ಓಪನ್ ಮಾಡ್ತಾ ಇದೆ. ಇದು ಒಂದು ರೀತಿ ಕನ್ನಡಿಗರಿಗೆ ಕರ್ನಾಟಕದವ್ರಿಗೆ ಒಂದು ಹೆಮ್ಮೆಯ ವಿಚಾರ. ಬೆಂಗಳೂರಿನಲ್ಲಿ ಈ ಒಂದು ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ಇದು ತುಂಬ ಸಣ್ಣ ವಿಷಯ ಅಲ್ಲ, ಅತಿ ದೊಡ್ಡ ವಿಷಯ. ಇದು ಆಪಲ್ ಅಂತ ಒಂದು ದೊಡ್ಡ ಕಂಪನಿ ಬೆಂಗಳೂರಿಗೆ ಬಂದು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ ಅಂತ ಅಂದರೆ ಸಣ್ಣ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯ. ಈ ಆಪಲೇ ಮಾಡ್ತಿದ್ದಾರೆ ಈ ಕಂಪ್ನಿನ ಅಂದರೆ ಬೇರೆ ಬೇರೆ ಕಂಪ್ನಿಗಳು ಕೂಡ ಇಂಟ್ರೆಸ್ಟ್ ತೋರಿಸುತ್ತೆ ನಮ್ಮ ಬೆಂಗಳೂರಿಗೆ ಬರೋದಕ್ಕೋಸ್ಕರ, ಮತ್ತು ಭಾರತಕ್ಕೆ ಬರೋದಕ್ಕೋಸ್ಕರ ಒಂದು ಇಂಟ್ರೆಸ್ಟನ್ನು ತೋರಿಸುತ್ತೆ. ಈ ಹಿಂದೆ ಕೂಡ ಈ ಒಂದು ಆಪಲ್ ಕಂಪನಿ ಬಂದರೆ ಈಗ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಬೆಂಗಳೂರಲ್ಲಿ ಶುರುವಾಗುತ್ತೆ, ಮತ್ತು ಅದಕ್ಕೆ ಬೇಕಾದಂಥ ಸರ್ಕ್ಯೂಟ್ ಬೋರ್ಡ್ಗಳು, ಈ ಅದರಲ್ಲಿ ಬರುವಂಥ ಒಂದು ಏನೇನು ಬೇಕು ಬ್ಯಾಟ್ರಿ, ಇದೆಲ್ಲ ನಮ್ಮ ಬೆಂಗಳೂರಿನಲ್ಲೇ ಮ್ಯಾನುಫ್ಯಾಕ್ಚರ್ ಶುರುವಾದರೆ ಇದೊಂದು ಒಂದು ಬೆಂಗಳೂರಿನ ಒಂದು ಇದನ್ನೇ ಒಂದು ಸಿಲಿಕಾನ್ ಸಿಟಿ ಅನ್ನೋ ಒಂದು ನೇಮನ್ನು ಇನ್ನೂ ಅತಿ ಎತ್ತರಕ್ಕೆ ತೊಗೊಂಡೋಗುತ್ತೆ. ಮತ್ತು ಈ ಹಿಂದೆ ಕೂಡ ಈಗ ಮೈಕ್ರೋಮ್ಯಾಕ್ಸ್, ನಮ್ಮ ಭಾರತದ ಕಂಪ್ನಿ ಮೈಕ್ರೋಮ್ಯಾಕ್ಸ್, ಮತ್ತು ಈ ಥರ ಝಯೋಮಿ, ಶಲ್ಮಿ ಅಂತಿರೋದಕ್ಕೆ ಆ ಕಂಪ್ನಿ ಕೂಡ, ಮತ್ತು ಮೋಟ್ರೋಲ, ಈ ಕಂಪ್ನಿಗಳೆಲ್ಲ ಹೇಳ್ಕೊಂಡಿತ್ತು ಏನು ಅಂತ ಅಂದರೆ, ಈ ನಾವೊಂದು ಫೋನನ್ನು ನಾವು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಿ ಅಂತ ಹೇಳ್ಕೊತಿದ್ದಾರೆ. ಬಟ್ ಅವರು ಜಸ್ಟ್ ಅಸೆಂಬ್ಲಿನ ಎಲ್ಲ ಪಾರ್ಟ್ಗಳನ್ನ ಚೈನಾದಿಂದ ತೊಗೊಂಡ್ಬರ್ತಾರೆ, ಇಲ್ಲಿ ಅಸೆಂಬ್ಲಿ ಮಾಡ್ತಿದ್ದಾರೆ, ಸೆಲ್ ಮಾಡ್ತಿದ್ದಾರೆ. ಜಸ್ಟ್ ಅಸೆಂಬ್ಲಿ ಮಾತ್ರ ಆಗ್ತಿದೆ ಭಾರತದಲ್ಲಿ ಎಲ್ಲ ಕಂಪ್ನಿಗಳದು, ಬಟ್ ಮ್ಯಾನುಫ್ಯಾಕ್ಚರ್, ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಭಾರತದಲ್ಲಿ ಆಗ್ತಿಲ್ಲ. ಆಪಲ್ ಐಫೋನ್ ಸಂಪೂರ್ಣ ಮ್ಯಾನುಫ್ಯಾಕ್ಚರ್ನ ಈ ಭಾರತದ ಬೆಂಗಳೂರು ಪ್ಲ್ಯಾಂಟಲ್ಲಿ ಮಾಡಬೇಕು ಅಂತ ಅನ್ಕೋತಿದ್ದಾರೆ. ಇದೊಂದು ರೀತಿ ಹೇಳೋದಕ್ಕಾಗಲ್ಲ, ಅಷ್ಟು ದೊಡ್ಡ ಒಂದು ರೀತಿಯ ಬೆಳವಣಿಗೆ ನಮ್ಮ ಬೆಂಗಳೂರಿಗೆ. ಇದು ಒಂದು ಸಂತಸ ಸುದ್ದಿನೇ ಹೌದು, ಇದರಿಂದ ತುಂಬ ಕೆಲಸಗಳು ಸೃಷ್ಟಿಯಾಗುತ್ತೆ. ಈ ಬೆಂಗಳೂರವ್ರಿಗೆ ಮಾತ್ರ ಅಲ್ಲ, ಎಲ್ಲ ಕನ್ನಡಿಗರಿಗೆ, ಒಂದು ಎಲ್ಲ ದೇಶದ ಎಲ್ಲರಿಗೂ ಕೂಡ ಒಂದು ಕೆಲಸ ಸೃಷ್ಟಿಯಾಗುತ್ತೆ. ಇದರಿಂದ ನಮ್ಮ ಬೆಂಗಳೂರಿನ ನೇಮ್ ಇನ್ನೂ ಅತಿ ಎತ್ತರಕ್ಕೆ ಹೋಗುತ್ತೆ. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ವೀಡಿಯೋ ಇಷ್ಟ ಆಗಿದೆ ಕೂಡ ಲೈಕ್ ಬಟನ್ ಇದೆಯಲ್ಲ, ಕ್ಲಿಕ್ ಮಾಡಿ. ಧನ್ಯವಾದ.